ಅವುಗಳ ಬಳಕೆ ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅಂತ ಮಾತ್ರ ಯೋಚಿಸುತ್ತಿದ್ದೀರಿ. ಆ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ತಿಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಅಂತ. ಆ ಹಣ್ಣು ಯಾವ್ಯಾವ ಹೆಚ್ಚುವರಿ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿದೆ, ಅವು ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ, ಬಹುತೇಕ ರಾಷ್ಟ್ರಗಳ ಜನರಲ್ಲಿ ಇವುಗಳ ಕೊರತೆ ಇದೆ, ಅದು ಮಣ್ಣಲ್ಲಿ ಇಲ್ಲದೆ ಇರೋದ್ರಿಂದ ಆಹಾರದಲ್ಲೂ ಇಲ್ಲ. ಆಹಾರ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಾಗ ನೀವು ಮಾರ್ಕೆಟ್ಗೆ ಹೋದರೆ ಈ ಸೇಬು ಸಾವಯವ ಅಂತಾರೆ. ಬೇರೆ ಸೇಬಿಯನ್ನು ಹಾಗಾದರೆ ಅದು ಅಜೈವಿಕನ? ಆ ರೀತಿ ಏನಾದರೂ ಇದೆಯಾ? ಇದೀಗ ಸಂಕೀರ್ಣವಾದ ವಿಷಯವಾಗಿದೆ. ಈ ಸೇಬಿನಲ್ಲಿ ರಾಸಾಯನಿಕ ಗೊಬ್ಬರ ಎಷ್ಟಿದೆ, ಕೀಟನಾಶಕ ಎಷ್ಟಿದೆ ಅಂತೆಲ್ಲ ನೋಡೋದು ಅಸಾಧ್ಯ ಆಗಿಬಿಟ್ಟಿದೆ ನನ್ನ ನಂಬಿ. ಯಾಕಂದರೆ ನೀವು ಅದನ್ನ ಯಾವಾಗ ಹಾಕಿದ್ರಿ? ಹೂವಾಗಿದ್ದಾಗ ಹಾಕಿದ್ರ? ಹಣ್ಣು ಸಣ್ಣದಾಗಿದ್ದಾಗ ಹಾಕಿದ್ರ? ಬೆಳೆದ ಮೇಲೆ ಹಾಕಿದ್ರ? ಯಾವ ಋತುವಿನಲ್ಲಿ ಹಾಕಿದ್ರಿ? ಆ ದಿನ ಮಳೆ ಬಂತ, ಆ ದಿನ ಬೆಳಕಿತ್ತ, ಇವೆಲ್ಲನೂ ಆ ಹಣ್ಣಿನಲ್ಲಿ ಅದರ ಅಂಶ ಎಷ್ಟಿದೆ ಅನ್ನೋದನ್ನು ನಿರ್ಧರಿಸುತ್ತೆ. ಎಷ್ಟು ಬಳಸಿದ್ದಾರೆ ಅನ್ನೋದಲ್ಲ, ಅವುಗಳ ಬಳಕೆ ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅಂತ ಮಾತ್ರ ಯೋಚಿಸ್ತಿದ್ದೀರಿ. ಆ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ತಿಂದರೆ ನಿಮ್ಮ ಜೀವಕ್ಕೆ ಅಪಾಯ ಅಂತ. ಇದು ಹೇಗೆ ಅಂದರೆ, ನಿಮಗೆ ಹಣ್ಣಿನ ಬಗ್ಗೆ ಕಾಳಜಿ ಇದೆ ಆದರೆ ಮಣ್ಣಿನ ಬಗ್ಗೆ ಇಲ್ಲ. ಮೂಲಭೂತವಾಗಿ ಮಣ್ಣಿನಲ್ಲಿ ಸಾವಯವ ಅಂಶ ಇರಬೇಕು, ಯಾಕಂದರೆ ಸೂಕ್ಷ್ಮ ಜೀವಿಗಳಿಗೆ ಅದೇ ಆಹಾರ. ಸಾವಯವ ಅಂಶ ಇಲ್ಲದೆ ಅವುಗಳಿಗೆ ಆಹಾರ ಇಲ್ಲ, ಅವುಗಳಿಗಿಲ್ದಿದ್ರೆ ನಮಗೂ ಇರಲ್ಲ. ಆ ಸಮಯ ಬರುತ್ತೆ. ಸದ್ಯದ ಕಾಳಜಿ ಮಣ್ಣಿನ ಜೀವಿಗಳನ್ನು ಜೀವಂತವಾಗಿ ಇಡೋದು, ಯಾಕೆಂದರೆ ಅವು ಜೀವಂತವಾಗಿದ್ದರೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಯಾಕಂದರೆ ನಾವು ಆ ಜೀವ ವ್ಯವಸ್ಥೆಯ ಪರಿಣಾಮ ಅಷ್ಟೇ. ವಿಕಸನದ ವಿಷಯದಲ್ಲಿ ಕೂಡ ನಾವು ಅವುಗಳದ್ದೇ ಪರಿಣಾಮ. ಹಾಗಾಗಿ ಹಣ್ಣು ಅಥವಾ ತರಕಾರಿ ಮಾರ್ಕೆಟ್ಗೆ ಬಂದಾಗ ಅದನ್ನು ಸಾವಯವ ಮತ್ತು ಇನ್ನೇನೋ ಹೇಳೋ ಬದಲು ಈ ಹಣ್ಣು 3% ಸಾವಯವ ಅಂಶ ಇರೋ ಜಮೀನಿಂದ ಬಂದಿದ್ದು ಅಂತ ಹೇಳಿ. ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ಮಣ್ಣಿನಲ್ಲಿ ಸಾವಯವ ಅಂಶ 3% ಇದ್ದರೆ ಆ ಹಣ್ಣಿನಲ್ಲಿ ಯಾವ್ಯಾವ ಹೆಚ್ಚುವರಿ ಸೂಕ್ಷ್ಮ ಪೋಷಕಾಂಶಗಳು ಇರುತ್ತವೆ, ಅವು ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ, ಕಾಯಿಲೆಗಳ ವಿಷಯದಲ್ಲಿ ಇದು ಯಾವ ರೀತಿ ನಿವಾರಕವಾಗುತ್ತವೆ ಅನ್ನೋದನ್ನು ಹೇಳುತ್ತೆ. ಈ ಎಲ್ಲ ವಿಜ್ಞಾನ ಈಗಾಗಲೇ ಇವೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನಾವು ತಿನ್ನೋ ಸೂಕ್ಷ್ಮ ಪೋಷಕಾಂಶಗಳನ್ನು ಅವಲಂಬಿಸಿದೆ. ನಾವು ಸಾಂಕ್ರಾಮಿಕನ ಎದುರಿಸಿದ್ವಿ. ನೀವು ದೊಡ್ಡ ವೈರಾಲಜಿಸ್ಟ್ನ ಸಂಪರ್ಕ ಮಾಡಬೇಕಾಗಿಲ್ಲ. ಯಾವುದೇ ಸಾಮಾನ್ಯ ವೈದ್ಯರನ್ನು ಕೇಳಿದರೂ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ವಿಟಮಿನ್ ಎ, B6, B12, ಫೋಲೇಟ್, ಕಬ್ಬಿಣ, ಜಿಂಕ್, ಮ್ಯಾಗ್ನೀಷಿಯಂ ಕೊರತೆ ಇದ್ದರೆ ನೀವು ಶ್ವಾಸಕೋಶದ ಸೋಂಕಿಗೆ ಒಳಗಾಗೋ ಸಾಧ್ಯತೆ ಹೆಚ್ಚು ಅಂತ. ಇದು ಗೊತ್ತಿರೋ ವಿಷಯ. ಇದನ್ನು ನೋಡಿ, ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳ ಜನರಲ್ಲಿ ಇವುಗಳ ಕೊರತೆ ಇದೆ, ಅದು ಮಣ್ಣಲ್ಲಿ ಇಲ್ಲದೆ ಇರೋದರಿಂದ ಆಹಾರದಲ್ಲೂ ಇಲ್ಲ. ಮಣ್ಣು ಚೆನ್ನಾಗಿದ್ದಿದ್ದರೆ ಸಾಂಕ್ರಾಮಿಕ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಖಂಡಿತವಾಗಿ ಇಷ್ಟೊಂದು ಭೀತಿ ಉಂಟು ಮಾಡ್ತಿರಲಿಲ್ಲ. ನಾವು ಸದೃಢವಾದ ಸಂರಚನೆಯನ್ನು ಹೊಂದಿದ್ರೆ ಸದೃಢ ದೇಹ ಒಂದು ದಿನದಲ್ಲಾಗಲ್ಲ, ಅದು ಜಿಮ್ಗೆ ಹೋಗೋದ್ರಿಂದ ಆಗಲ್ಲ, ಸರಿಯಾದ ರೀತಿಯ ಆಹಾರ ಸೇವಿಸೋದ್ರಿಂದ ಆಗೋದು, ಆಹಾರದಿಂದ ಮತ್ತು ಇತರ ರೀತಿಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರೋದ್ರಿಂದ. ನಗರದಲ್ಲಿರೋ ಜನರಿಗೆ ಇತರ ರೀತಿಗಳು ಸಾಧ್ಯವಾಗದೇ ಇದ್ದರೆ ಕೊನೆ ಪಕ್ಷ ಆಹಾರದಲ್ಲಿ ಅವೆಲ್ಲ ಇರಬೇಕು.